ಇನ್ನು ಕೂಡ ಐಟಿ ಶೋಧ ಕಾರ್ಯಾಚರಣೆ ಕೆಜಿಎಫ್ ಬಾಬು ಮನೆಯಲ್ಲಿ ಮುಂದುವರಿತಾ ಇದೆ. ಕೆಜಿಎಫ್ ಬಾಬು ಮನೆಯಲ್ಲಿ ಲಕ್ಷಾಂತರ ಮೌಲ್ಯದ ಚೆಕ್ಗಳು ಪತ್ತೆಯಾಗಿದೆಯಂತೆ. ಐಟಿ ಶಾಖ ನೀಡಿತು ಕೆಜಿಎಫ್ ಬಾಬು ಅವರಿಗೆ. ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಒಂದಷ್ಟು ಲಕ್ಷಾಂತರ ಮೌಲ್ಯದ ಚೆಕ್ಗಳು ಪತ್ತೆಯಾಗಿದೆ. 5000 ಮೌಲ್ಯದ 1000 ಕ್ಕೂ ಹೆಚ್ಚು ಚೆಕ್ಗಳು ಪತ್ತೆಯಾಗಿದೆ. ಮತ್ತೊಂದು ಮನೆಯಲ್ಲಿ ಜಿಎಸ್ಟಿ ಅಧಿಕಾರಿಗಳಿಂದ ಪರಿಶೀಲನೆ. ಬಾಬು ಮನೆಯಲ್ಲಿ ಕಾಂಚೀವರಂ ಸೀರೆಗಳು ಪತ್ತೆಯಾಗಿದ್ಯಂತೆ. ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿದಿದೆ. ಚುನಾವಣೆ ಸಂದರ್ಭ ಇದೆಲ್ಲ ಆಮಿಷ ತಂದಿಟ್ಟಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡತ್ತೆ ಸಹಜವಾಗಿಯೇ. ಸದ್ಯಕ್ಕಂತೂ ಇನ್ನೂ ಶೋಧ ಕಾರ್ಯನ ಐಟಿ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಕಾದು ನೋಡಬೇಕಿದೆ ಏನೇನೆಲ್ಲ ದಾಖಲೆಗಳು ಸಿಗುತ್ತೆ. 5000 ಮೌಲ್ಯದ 1000 ಕ್ಕೂ ಹೆಚ್ಚು ಚೆಕ್ಗಳು ಪತ್ತೆಯಾಗಿದೆ. ಯಾಕೆ ತಂದಿ, ಯಾಕೆ ಚೆಕ್ ಬರೆದಿಟ್ಟಿದ್ರು? ಅದು 1000 ಕ್ಕಿಂತ ಹೆಚ್ಚು ಚೆಕ್ಗಳು 5000 ಬರೆದಿರುವಂಥದ್ದು ಯಾಕೆ? ಮತದಾರರಿಗೆ ಕೊಡೋದಕ್ಕೆ ಏನಾದರೂ ಇಟ್ಟಿದ್ರ? ಇದೆಲ್ಲ ಮೂಡುತ್ತೆ ಅನುಮಾನ. ಕಾದು ನೋಡಬೇಕಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಶ್ವತ್ ನೀಡ್ತಾ ಹೋಗ್ತಾರೆ. ಅಶ್ವತ್, ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಕೆಜಿಎಫ್ ಮನೆಯಲ್ಲಿ ಮುಂದುವರಿತಾ ಇದೆ. ಇನ್ನೂ ಏನೇನೆಲ್ಲ ಸಿಕ್ಕಿರುವ ಸಾಧ್ಯತೆ ಇದೆ ಅನ್ನೋ ವಿಚಾರ, ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ವಿದ್ಯಾ, ನಿನ್ನೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಕೆಜಿಎಫ್ ಬಾಬು ಅವರ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆ ಒಂದು ದಾಳಿಯ ಪ್ರೋಸೆಸ್ ಕೂಡ ಮುಂದುವರೆದಿರುವಂತಹದ್ದು. ಅಂದ್ರೆ ಈಗಾಗಲೇ ಏನು ಅವರ ಮನೆಯಲ್ಲಿ ಸಿಕ್ಕಂತಹ ಒಂದಷ್ಟು ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು, ಜೊತೆಗೆ ಅವರ ಮನೆಯಲ್ಲಿ ಸುಮಾರು 5000 ಕ್ಕೂ ಹೆಚ್ಚು ಚೆಕ್ಗಳು, ಮತ್ತೆ ಹಾಗೆ 1000 ಕ್ಕೂ ಹೆಚ್ಚು ಕಾಂಚೀವರಂ ಸ್ಯಾರಿಗಳು ಈಗ ಅಲ್ಲಿ ಅವರ ಮನೆಯಲ್ಲಿ ಪತ್ತೆಯಾಗಿರುವಂತದ್ದು. ಸೊ ಹಾಗಾಗಿ ಕೆಲವೊಂದ್ ಕಡೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಮತದಾರರಿಗೆ ಹಂಚಲು ಆ ಸ್ಯಾರಿಯನ್ನ ಅವರು ತಂದಿಟ್ಟಿರುವಂತಹದ್ದು ಈಗ ಸಾಬೀತಾಗಿರುತ್ತೆ. ಮನೆಯಲ್ಲಿ ಚೆಕ್ಗಳು ಓಕೆ. ಥ್ಯಾಂಕ್ ಯು ಅಶ್ವತ್, ಆಮೇಲೆ ಡೀಟೇಲ್ಸ್ಗೆ. 5000 ಮೌಲ್ಯದ 1000 ಕ್ಕೂ ಹೆಚ್ಚುಗಳು ಚೆಕ್ ಪತ್ತೆಯಾಗಿರುವಂಥದ್ದು, ಜೊತೆಗೆ ಕಾಂಚೀವರಂ ಸೀರೆಗಳು ಲಭ್ಯವಾಗಿದೆ. ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಏನೇನೆಲ್ಲ ಸಿಗತ್ತೆ ಐಟಿ ಅಧಿಕಾರಿಗಳಿಗೆ ಕಾದು ನೋಡಬೇಕಿದೆ.